ಪಾಲಿಕೆ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಮೇಯರ್ ಸುನಿತಾ ಅಣ್ಣಪ್ಪ ಆಸ್ತಿ ತೆರಿಗೆ ಸಂಬಂಧ ಇರುವ ಗೊಂದಲ ಪರಿಹರಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡುತ್ತೇವೆ ಎಂದಿದ್ದಾರೆ ಅಲ್ಲದೆ ತೆರಿಗೆಯಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅದನ್ನು ನಮ್ಮ ಗಮನಕ್ಕೆ ತಂದ್ರೆ ಸರಿ ಮಾಡುವ ಪ್ರಯತ್ನ ಮಾಡುತ್ತೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನು ಹೇಳುತ್ತವೋ ಅದನ್ನು ನಾವು ಪಾಲಿಸಬೇಕಾಗುತ್ತದೆ ನಮ್ಮದು ಸ್ಥಳೀಯ ಸಂಸ್ಥೆ ಆಗಿರುವ ಕಾರಣ ಇದರ ಬಗ್ಗೆ ನಾವೇ ನಿರ್ಧಾರ ಮಾಡಲು ಆಗಲ್ಲ ಈ ಬಗ್ಗೆ ಮನವಿ ಕೊಟ್ಟರೆ ಸರ್ಕಾರಗಳು ಖಂಡಿತ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡುತ್ತವೆ ಎಂದು ಹೇಳಿದರು ಕೋಟಿ ನಮ್ದು ಟ್ಯಾಕ್ಸ್ ಕಲೆಕ್ಟ್ ಆಗಿರುತ್ತೆ ಯಾರಿಗೂ ಯಾರ ಮನೆ ಬಾಗಿಲಿಗೂ ನಾವು ಹೋಗಿ ಕೇಳಿಲ್ಲ ಪ್ರೆಶರ್ ಹಾಕಿಲ್ಲ ಏನು ಇಲ್ಲ ಅವರು ಬರ್ತಾರೆ ಅವರು ಡೌಟ್ ಇದ್ದಿದ್ದನ್ನ ಕೇಳ್ತಾ ಇದ್ದಾರೆ ಕೇಳ್ಕೊಂಡು ಅದು ಕ್ಲಾರಿಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ವ್ಯತ್ಯಾಸ ಇದ್ದಿದ್ದನ್ನ ಸರಿ ಮಾಡ್ಕೊಳ್ತಿದ್ದಾರೆ ಮೊನ್ನೆ ಕೂಡ ನಾವು ಮಾತಾಡಿ ಒಂದು ನಿಮಿಷ ಇನ್ನೊಂದ್ಸಲಿ ಕೂತ್ಕೊಂಡು ಮತ್ತೆ ಈ ತರದ ಇದ್ದಾಗ ಎಲ್ಲಾ ಕಾರ್ಪೊರೇಟರ್ಸ್ ಜೊತೆಗೆ ಇನ್ನೊಂದ್ಸಲಿ ಕೂತ್ಕೊಂಡು ಈ ಡಿಫ್ರೆನ್ಸ್ ತುಂಬಾ ಆಗಿದೆ ತನ್ನಿ ಅಂತ ಹೇಳಿ ಒಂದ್ಸಲಿ ಕೂತ್ಕೊಂಡು ಮಾತಾಡೋಂತ ವ್ಯವಸ್ಥೆ ಖಂಡಿತ ನಾವು ಇನ್ನೊಂದ್ಸಲಿ ಕೂತ್ಕೊಂಡು ಮತ್ತೆ ಈ ತರದ ಇದ್ದಾಗ ಎಲ್ಲಾ ಕಾರ್ಪೊರೇಟರ್ಸ್ ಜೊತೆಗೆ ಇನ್ನೊಂದ್ಸಲಿ ಕೂತ್ಕೊಂಡು ಈ ತರ ಡಿಫ್ರೆನ್ಸ್ ತುಂಬಾ ಆಗಿದೆ ತನ್ನಿ ಅಂತ ಹೇಳಿ ಒಂದ್ಸಲಿ ಕೂತ್ಕೊಂಡು ಮಾತಾಡೋಂತ ವ್ಯವಸ್ಥೆ ಖಂಡಿತ ನಾವು ಇನ್ನೊಂದ್ಸಲಿ ಕೂತ್ಕೊಂಡು ಮತ್ತೆ ಈ ತರದ ಇದ್ದಾಗ ಎಲ್ಲಾ ಕಾರ್ಪೊರೇಟರ್ಸ್ ಜೊತೆಗೆ ಇನ್ನೊಂದ್ಸಲಿ ಕೂತ್ಕೊಂಡು ಈ ತರ ಡಿಫ್ರೆನ್ಸ್ ತುಂಬಾ ಆಗಿದೆ ತನ್ನಿ ಅಂತ ಹೇಳಿ ಒಂದ್ಸಲಿ ಕೂತ್ಕೊಂಡು ಮಾತಾಡೋಂತ ವ್ಯವಸ್ಥೆ ಖಂಡಿತ ನಾವು ಇನ್ನೊಂದ್ಸಲಿ ಕೂತ್ಕೊಂಡು ಮತ್ತೆ ಈ ತರದ ಇದ್ದಾಗ ಎಲ್ಲಾ ಕಾರ್ಪೊರೇಟರ್ಸ್ ಜೊತೆಗೆ ಇನ್ನೊಂದ್ಸಲಿ ಕೂತ್ಕೊಂಡು ಈ ತರ ಡಿಫ್ರೆನ್ಸ್ ತುಂಬಾ ಆಗಿದೆ ತನ್ನಿ ಅಂತ ಹೇಳಿ ಒಂದ್ಸಲಿ ಕೂತ್ಕೊಂಡು ಮಾತಾಡೋಂತ ವ್ಯವಸ್ಥೆ ಖಂಡಿತ ನಾವು ಇನ್ನೊಂದ್ಸಲಿ ಕೂತ್ಕೊಂಡು ಮತ್ತೆ ಈ ತರದ ಇದ್ದಾಗ ಎಲ್ಲಾ ಕಾರ್ಪೊರೇಟರ್ಸ್ ಜೊತೆಗೆ ಇನ್ನೊಂದ್ಸಲಿ ಕೂತ್ಕೊಂಡು ಡಿಫ್ರೆನ್ಸ್ ತುಂಬಾ ಆಗಿದೆ ತನ್ನಿ ಅಂತ ಹೇಳಿ ಒಂದ್ಸಲಿ ಕೂತ್ಕೊಂಡು ಮಾತಾಡೋಂತ ವ್ಯವಸ್ಥೆ ನಾವೆಲ್ಲರೂ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ನಮ್ಮೆಲ್ಲಾ ನಮ್ಮಲ್ಲೂ ಇದೆ ಅವ್ರಿಗೆ ಕಮ್ಮಿ ಹೊರೆ ಆಗ್ಬಾರ್ದು ಆ ದೃಷ್ಟಿ ನಮ್ಮಲ್ಲೂ ಇದೆ ಹಾಗಾಗಿ ಸರ್ಕಾರದಲ್ಲಿ ಯಾವ ದೃಷ್ಟಿ ಕಾರ್ಯರೂಪಕ್ಕೆ ತರ ಪ್ರಯತ್ನ ಯಾಕೆ ವಿರೋಧ ಯಾವ ಟ್ಯಾಕ್ಸಿಗೆ ಅವರೊಂದಿಷ್ಟು ಕ್ಯಾಲ್ಕುಲೇಷನ್ ಟೇಬಲ್ ಹಾಕೊಂಡಿದ್ದಾರೆ ಕಳೆದ ಸಲ 2021 ರಲ್ಲಿ ಮೊನ್ನೆ ಏಪ್ರಿಲ್ 24 ಕ್ಕೆ ನಾವು ಕಳಿಸುತ್ತೀವಿ ತಮ್ಮೆಲ್ಲರನ್ನು ಆ ಒಂದು ಪ್ರೆಸೆಂಟೇಷನ್ ಗೆ ಕರೆದಿದ್ವಿ ಸ್ಲ್ಯಾಬ್ ಬೈ ಸ್ಲ್ಯಾಬ್ ನಾವು ಹೇಗಿದೆ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ವಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದೀವಿ ಅವರು ಹೇಳ್ತಿರೋದಕ್ಕೂ ನೀವು ಹೇಳಿ ತುಂಬಾ ನಮ್ಗೆ ಅದು ಏನು ವ್ಯತ್ಯಾಸ ಗೊತ್ತಾಗ್ತಿಲ್ಲ ಏನಂದ್ರೆ ಡಿಫ್ರೆನ್ಸ್ ಎಲ್ಲಾಗಿದೆ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಕೆಲವು ಕಡೆ 70% ಆಗಿದೆ ಅಂತ ಹೇಳ್ತಾರೆ 60% ಆಗಿದೆ ಅಂತಿದೆ ಆ ತರದ ಒಂದು ನಮಗೆ ಮಾಹಿತಿ ತಂದು ಕೊಡಿ ನಾವು ಅದನ್ನ ಕೂರಿಸ್ಬಿಟ್ಟು ಕ್ಲಾರಿಟಿ ಕೊಡೋಣ ಯಾಕಂದ್ರೆ ಕಂಪ್ಯೂಟರೈಸ್ ಆಗಿರೋದ್ರಿಂದ ಎಲ್ಲರೂ ಬೈ ಮಿಸ್ಟೇಕ್ ಹಾಕಿರ್ಬೋದು ಎಂಟರ್ ಕೊಡದೆ ಮುಂದೆ ಹೋದ್ರೆ ನಮ್ಗೆ ಹಳೆಗೆಲ್ಲ ಸೇರಿ ಬಂದ್ಬಿಡತ್ತೆ ಸೊ ಆ ತರದ ತಗೊಂಡ್ಬಂದಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡೋಣ ಅಂತ ಹೇಳಿದೀವಿ ಸಾಕಷ್ಟು ಅವ್ರು ಇದುವರೆಗೂ ಬಂದಿಲ್ಲ ಬಟ್ ಇಲ್ಲಿ ಯಾರೇ ಬಂದು ಆ ತರ ಸಮಸ್ಯೆ ಇದ್ದಾಗ ಅದನ್ನ ಕ್ಲಾರಿಟಿ ತಗೊಂಡು ಕಟ್ಟುವಂತ ವ್ಯವಸ್ಥೆ ನಾಗರಿಕರು ಈಗಲೂ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಯಾವ ಯಾವುದೇ ತರ ಹೊರೆ ಆಗಲಿ ಅವ್ರಿಗೆ ಪ್ರೆಷರ್ ಆಗಲಿ ನಮ್ಗೆ ಯಾರು ಮಾಡ್ತಿಲ್ಲ